ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಸುದ್ದಿ ವಿಶೇಷ. ನಂದಗಾಂವ ಶಾಲೆಯಲ್ಲಿ 2020-2021 ಸಾಲಿನ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳ ವಿತರಣೆ. ಹೌದು, ಶಾಸಕರ ಮತಕ್ಷೇತ್ರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಗಾಂವ ಮತ್ತು ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಶಾಲೆ ನಂದಗಾಂವ ಸನ್ 2020-2021 ಸಾಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮಕ್ಕಳಿಗೆ ಕೊರೋನಾ ಸಾಂಕ್ರಾಮಿಕ ರೋಗ ಹರಡುವಿಕೆಯನ್ನು ನೋಡಿಕೊಂಡು ಸರ್ಕಾರ ಮತ್ತು ನಮ್ಮ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಲಹೆಯಂತೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಅವರಿಗೆ ಪಠ್ಯಪುಸ್ತಕಗಳನ್ನು ಹಂಚಿದೆವು. ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸುರೇಶ್ ಗುಂತಕಲ್ ಹಾಗೂ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎಚ್ ಕೋಲ್ಕಾರ್ ಗುರುಗಳು ಈ ಕಾರ್ಯಕ್ಕೆ ನಮಗೆ ಸಲಹೆ ಸೂಚನೆ ಕೊಟ್ಟು ಎಲ್ಲಾ ಮಕ್ಕಳಿಗೆ ಪಠ್ಯಪುಸ್ತಕ ಹಂಚುವಲ್ಲಿ ಯಶಸ್ವಿಯಾದರು. ಅವರಿಗೆ ಹೆಚ್ಚಿನ ಅಭ್ಯಾಸ ಸಲುವಾಗಿ ಎಲ್ಲ ವರ್ಗ ಶಿಕ್ಷಕರು ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಮಕ್ಕಳಿಗೆ ಕಾಲಕಾಲಕ್ಕೆ ಸಲಹೆಗಳು ಸಿಗುವ ನಿಟ್ಟಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ಅನ್ನು ವರ್ಗವಾರು ಮಾಡಿಕೊಂಡು ಆ ಮಕ್ಕಳು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಮನೆಯಲ್ಲಿ ಅವರ ತಿಳುವಳಿಕೆಗೆ ತಕ್ಕಂತೆ ಎಲ್ಲ ವರ್ಗದ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಸಲಹೆಯನ್ನು ಕೊಟ್ಟರು. ಹೆಣ್ಣು ಮಕ್ಕಳ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸುರೇಶ್ ಗುಂತಕಲ್ ಅವರು ನಮ್ಮ ನಾಲ್ಕೂರಿನಲ್ಲಿ ವಿವಿಧ ಪ್ರದೇಶದಲ್ಲಿ ಹಂಚಿಕೆ ಆದಂತ ಮಕ್ಕಳನ್ನು ಒಂದುಗೂಡಿಸಿ ಅವರಿಗೆ ಇನ್ನೂ ಹೆಚ್ಚಿನ ಕಲಿಕೆ ಆಗುವಂತೆ ಇನ್ನೂ ಏನೇನೋ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮನ್ನು ಒಟ್ಟುಗೂಡಿಸಿಕೊಂಡು ತಿಳಿ ಹೇಳಿದರು. ಸನ್ 2020-2021 ಸಾಲಿನ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ನಂದಗಾಂವದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕದ ವಿತರಣೆ ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಮಕ್ಕಳಿಗೆ ಈ ನಮ್ಮ ಕೋವಿಡ್-19 ಸಾಂಕ್ರಾಮಿಕ ರೋಗದ ಹರಡುವಿಕೆಯನ್ನು ಗಮನಿಸಿಕೊಂಡು ನಮ್ಮ ಸರ್ಕಾರದ ಇಲಾಖೆಯ ಸರ್ಕಾರ ಮತ್ತು ನಮ್ಮ ಇಲಾಖೆಯ ಹಾಗೂ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಲಹೆಯಂತೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಸಾಮಾಜಿಕ ಅಂತರವನ್ನು ಕೈಕೊಂಡು ಅವರಿಗೆ ಪಠ್ಯಪುಸ್ತಕವನ್ನು ಹಂಚಲಾಯಿತು. ಈ ಕಾರ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತ ನಮ್ಮ ಸುರೇಶನ ಗುಂತಕಲ್ ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ನಮ್ಮ ಬಿಎಚ್ ಕುಲಕರ್ ಸರ್ ಅವರು ಈ ಕಾರ್ಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಎಲ್ಲ ಮಕ್ಕಳಿಗೆ ಯಶಸ್ವಿಯಾಗಿ ನಾವು ಪಠ್ಯಪುಸ್ತಕಗಳನ್ನು ಹಂಚಿ ಆಯಾ ವರ್ಗವಾರು ಆ ಮಕ್ಕಳ ಮಾಹಿತಿಯನ್ನು ಮತ್ತೊಮ್ಮೆ ಪಡೆದುಕೊಂಡು ಅವರಿಗೆ ಈ ಮುಂದಿನ ಹೆಚ್ಚಿನ ಕಲಿಕೆಯಾಗುವ ನಿಟ್ಟಿನಲ್ಲಿ ಎಲ್ಲ ವರ್ಗ ಶಿಕ್ಷಕರು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಆ ಮಕ್ಕಳಿಗೆ ಕಾಲಕಾಲಕ್ಕೆ ಸಲಹೆಗಳನ್ನು ಸಿಗುವ ನಿಟ್ಟಿನಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ವರ್ಗವಾರು ಮಾಡಿಕೊಂಡು ಆ ಮಕ್ಕಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಮನೆಯಲ್ಲಿ ಅವರು ತಮ್ಮ ತಿಳುವಳಿಕೆಗೆ ತಕ್ಕಂತೆ ಮತ್ತಷ್ಟು ಮನೆ ಕೆಲಸಗಳನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ವರ್ಗ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಸಲಹೆಗಳನ್ನು ಕೊಟ್ಟರು. ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಗುಂತಕಲ್ ಅವರು ಈ ನಮ್ಮ ನಾಲ್ಕೂರಿನಲ್ಲಿ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾದಂಥ ಮಕ್ಕಳನ್ನು ಒಟ್ಟುಗೂಡಿಸಿ ಅವರಿಗೆ ಇನ್ನೂ ಹೆಚ್ಚಿನ ಕಲಿಕೆ ಆಗುವಂಥ ನಿಟ್ಟಿನಲ್ಲಿ ಇನ್ನೂ ಏನೇನು ಕಾರ್ಯತಂತ್ರಗಳನ್ನು ಅನುಸರಿಸಬೇಕಂತೇಳಿ ನಮ್ಮನ್ನು ಒಟ್ಟಾಗಿ ಕೂರಿಸ್ಕೊಂಡು ಕಾರ್ಯತಂತ್ರಗಳನ್ನ ಚರ್ಚೆಯನ್ನು ಮಾಡಲಾಯಿತು. ನಾವು ಮಹೇಶ್ ಪತ್ತಾರ್ ಅಂತೇಳಿ ಈ ಶಾಲೆಯ ಸಹಶಿಕ್ಷಕರಾಗಿದ್ದು ನಾವು ಇವತ್ತು ಈ ಪಠ್ಯಪುಸ್ತಕಗಳನ್ನ ಸಮರ್ಪಕವಾಗಿ ನಮ್ಮ ಎಸ್ಡಿಎಂಸಿ ಅವರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ. ಪ್ರೆಸ್ ದ ಬೆಲ್ ಐಕನ್ ಆನ್ ದಿ ಯೂಟ್ಯೂಬ್ ಆಪ್ ಅಂಡ್ ನೆವರ್ ಮಿಸ್ ಅನದರ್ ಅಪ್ಡೇಟ್.